ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಡಾಲ್ಚಿನ ಕಾಫಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ಮಾಡ್ಕೊಂಡು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ದೆ. ಎಷ್ಟೊಂದು ಜನ ಚೆನ್ನಾಗಿದೆ ರೆಸಿಪಿ ಹೇಳಿ ಅಂದ್ರಿ. ಬಟ್ ಇವಾಗ ಮಾಡ್ಕೊಳ್ಳುವಾಗ ನಾನು ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಟ್ಟೆ, ಆದ್ರೂ ಇವಾಗ ನೆನ್ ಬಂತು, ಹಾಗಾಗಿ ಹಿಂಗೇನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, 1 tbsp ಅಷ್ಟು ನೆಸ್ಕೆಫೆ, 1 tbsp ಅಷ್ಟು ಸಕ್ಕರೆ. ಸಕ್ಕರೆ ಬೇಕಂದ್ರೆ ನೀವು ಇನ್ನೊಂಚೂರು ಜಾಸ್ತಿ ತೊಗೊಬೋದು. ಹಾಗೆ ಒಂದು ಅರ್ಧ ಲೋಟ ಅಷ್ಟು ಹಾಲನ್ನ ನಾನು ಫ್ರೀಸರಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಕೋಲ್ಡಾಗಿ ಚಿಲ್ಲಾಗಿರಲಿ ಅಂತ. ಇದಕ್ಕೆ ನಾನು ನೀವು ಶುಗರ್ ನೋಡಿ ಹಾಕ್ಕೊಳ್ಳಿ, ನಾನು ಒಬ್ಳಿಗೆ ಮಾಡ್ಕೋತಾ ಇರೋದ್ರಿಂದ 1 tbsp ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಒಂದು 2 tbsp ಅಷ್ಟು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಒಂದು 5 ರಿಂದ 10 ನಿಮಿಷ ಆಗುತ್ತೆ. ಈ ಥರದ್ರಲ್ಲಾದರೂ ಮಾಡಿ, ಇಲ್ಲಾಂದ್ರೆ ನೋಡಿ ಈ ಥರದ ಇದರಲ್ಲಾದ್ರೂ ಮಾಡ್ಬೋದು. ಓಕೆ, ನಾನು ಇವಾಗ ಚೆನ್ನಾಗಿ ವಿಸ್ಕ್ ಮಾಡ್ತೀನಿ. ಓಕೆ, ನೋಡ್ಬೋದು ಈ ಥರ ಇರಬೇಕು. ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಹೊತ್ತೇನಾಗಲ್ಲ, ಒಂದು 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಈಗ ನಾನು ಒಂದು ಆಲ್ಮೋಸ್ಟ್ 1/2 ದಿಂದ ಸ್ವಲ್ಪ ಜಾಸ್ತಿನೇ ಹಾಲು ತೊಗೊಂಡು ಫ್ರೀಜರಲ್ಲಿ ಇಟ್ಟಿದ್ದೆ. ನಿಮಗೆಲ್ಲ ಕಾಣಿಸ್ಲಿ ಅಂತ ಇಲ್ಲಿ ನೋಡ್ದಲ್ಲಿ ಹಾಕಿದ್ದೀನಿ. ಇದನ್ನೇ ಮಾಮೂಲಿ ಯಾವ್ದಾದ್ರು ಲೋಟಕ್ಕೆ ಹಾಕ್ಕೊಬೋದು. ಮೇಲೆ ಒಂಚೂರು ಡೆಕೋರೇಷನ್ಗೆ ಈ ಕಾಫಿ ಪೌಡರ್ನ ಸಿ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಕಾಫಿ ಟೀ ಏನು ಕುಡಿಯಲ್ಲ, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಕೋಕೋ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಸರಿ, ಬನ್ನಿ ಆಚೆ ಹೋಗೋಣ, ಹಾಲ್ಗೆ ಹೋಗೋಣ. ಆಚೆ ಅಂದರೆ ಇನ್ನೆಲ್ಲ ಹೋಗೋದು, ಹಾಲ್ಗೆ ಬನ್ನಿ. ಓಕೆ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಚಿಲ್ಲಾಗಿರುತ್ತೆ, ಕುಡಿಬೋದು. ಹೆಂಗಿದ್ರು ಇವಾಗ ಆಚೆ ಹೋಗೋಕ್ಕಲ್ಲ, ಕಾಫಿ ಡೇ ಅಲ್ಲಿ ಇಲ್ಲಿ ಅಂತ. ಹಾಗಾಗಿ ಮನೆಯಲ್ಲೇ ಈ ಥರ ಫ್ಯಾನ್ಸಿಯಾಗಿ ಮಾಡಿಕೊಂಡು ಕುಡೀರಿ. ಕಾಫಿ ಮೇಲೆ ರಂಗ್ ಕುಡಿತಾರೆ, ಕೋಲ್ಡ್ ಕಾಫಿ ಅಲ್ವಾ. ಓಕೆ ಗೈಸ್, ನೋಡಿದ್ರಲ್ಲ ಕಾಫಿ, ಡಾಲ್ಚಿನಾ ಕಾಫಿ ಚೆನ್ನಾಗಿತ್ತು. ಯಾರು ಟ್ರೈ ಮಾಡಿದ್ರೆ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಟ್ರೈ ಮಾಡಿದ್ದೀನಿ ಅಂತ. ಟ್ರೈ ಮಾಡಿಲ್ಲ ಅನ್ನೋರು ಒಂದ್ಸತಿ ಟ್ರೈ ಮಾಡ್ಬೋದು. ಏನು, ಕಾಫಿ ಪೌಡ್ರ್ ಮನೇಲೇ ಇರುತ್ತೆ, ಸಕ್ಕರೆ ಹಾಲು ಅಷ್ಟೇ. ಒಂಚೂರು ಮಾಡೋ ಮೆಥಡ್ ಬೇರೆ ಥರ. ನಿಮ್ಗೆ ಏನಾದ್ರು ಕೋಲ್ಡ್ ಕಾಫಿ ಆ ಥರ ಇಷ್ಟ ಆಗುತ್ತೆ ಅಂದರೆ ಟ್ರೈ ಮಾಡಿ, ಒಂದು 2 ಐಸ್ ಕ್ಯೂಬ್ನ ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಯಿತು, ಒಂದು 2 ಸತಿ ಟ್ರೈ ಮಾಡಿದ್ದೀನಿ. ಇದು 2nd ಟೈಮ್, ನೋಡೋಣ. ಇನ್ನೊಂದು 2 ಸತಿ, ಜಾಸ್ತಿ ಅಡಿಕ್ಷನ್ ಇಲ್ಲ ನನಗೆ, ಕುಡಿಬೇಕು ಅನಿಸ್ದಾಗ ಇನ್ನೊಂದು 2 ಸತಿ ಮಾಡಿಕೊಂಡು ಕುಡಿಯೋದು. ಆಮೇಲೆ ಇಮ್ಮೆಂತ ನಾನು ವಾರದಲ್ಲಿ 4 ವಿಡಿಯೋ ನನ್ನ ಚಾನಲಲ್ಲಿ ಹಾಕ್ತೀನಿ, ಆಮೇಲೆ ಇನ್ನೊಂದು 3 ವಿಡಿಯೋ ಕುಕ್ಕು ಚಾನಲಲ್ಲಿ ಹಾಕ್ತೀನಿ. ಎಷ್ಟೊಂದು ಜನ ಕುಕ್ಕು ಫ್ಯಾನ್ಸ್ ಇದ್ದೀರಲ್ವಾ, ಕುಕ್ಕುಸ್ ವಿಡಿಯೋಸ್ ಹಾಕಿ ಕುಕ್ಕುನ ಮಿಸ್ ಮಾಡ್ಕೊತಾ ಇರ್ತೀನಿ, ನನ್ನ ಮಗನಿಗೆ ಕುಕ್ಕು ಅಂದರೆ ಇಷ್ಟ ಅಂತ ಎಲ್ಲ ಹೇಳ್ತಾ ಇರ್ತೀರಾ, ನಾನು ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀನಿ. ಹಾಗಾಗಿ ಅವರೆಲ್ಲ ಹೋಗಿ ಕುಕ್ಕು ದ ಶಿಡ್ಜು ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಚಾನಲ್ ಲಿಂಕ್ನ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ಕುಕ್ಕು ವಿಡಿಯೋ ಯಾವಾಗ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ನಿಮ್ಮ ಮಕ್ಳಿಗೆ ತೋರಿಸ್ಬೋದು, ನೀವು ನೋಡ್ಬೋದು. ಓಕೆನಾ? ಒಂದಿನ ನನ್ನ ವಿಡಿಯೋ ಈ ಚಾನಲಲ್ಲಿ ಹಾಕಿದ್ರೆ ನೆಕ್ಸ್ಟ್ ಡೇ ಕುಕ್ಕು ವಿಡಿಯೋ ಕುಕ್ಕು ಚಾನಲಲ್ಲಿ ಹಾಕ್ತೀನಿ. ಯಾಕೆ ನನ್ನ ಚಾನಲಲ್ಲಿ 4 ವಿಡಿಯೋ ಹಾಕ್ತೀನಿ ಅಂದರೆ, ವಾರದಲ್ಲಿ 7 ವಿಡಿಯೋ ಹಾಕಿದ್ರು ನನಗೆ ವ್ಯೂಸ್ ಚೆನ್ನಾಗಿ ಬರ್ತಾಯಿಲ್ಲ.
ಆಮೇಲೆ ನೀವೆಲ್ಲರೂ ಲೈಕ್ಸ್ ಕೂಡ ಮಾಡೋದಕ್ಕೆ ಸ್ವಲ್ಪ ಜಿಗ್ರು ಮಾಡ್ತಾ ಇದ್ದೀರಾ, ಅಂದರೆ ಜಿಗ್ತಾನೆ ತೋರಿಸ್ತಾ ಇದ್ದೀರಾ. ಹಾಗಾಗಿ ಅದ್ರ ಬದಲು 4 ವಿಡಿಯೋ ಹಾಕ್ತೀನಿ. ನಿಮ್ಮೆಲ್ಲರೂ ಲೈಕ್ ಮಾಡಬೇಕು, ವ್ಯೂಸ್ ಚೆನ್ನಾಗಿ ಬರಬೇಕು ಅಂತ ಅಷ್ಟೇ. ಹಾಗಾಗಿ ನಿಮಗೂ ಬೇಜಾರಾಗಬಾರ್ದಲ್ವಾ. ಕುಕ್ಕು ಚಾನಲಲ್ಲಿ ವೀಡಿಯೋಸೇ ಹಾಕ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಹಾಕೋಣ ಅಂತ ಇನ್ಮೇಲಿಂದ. ಒಂದಿನ ಕುಕ್ಕು ಚಾನಲಲ್ಲಿ ವೀಡಿಯೋ ಬಂದರೆ ಒಂದಿನ ನನ್ನ ಚಾನಲಲ್ಲಿ ವೀಡಿಯೋ ಬರುತ್ತೆ, ಓಕೆನಾ. ಇಷ್ಟು. ಆಮೇಲೆ ನೆಕ್ಸ್ಟು ಎಷ್ಟೊಂದು ಜನ ರಿಪೀಟೆಡ್ಲಿ ಕೇಳ್ತಾ ಇದ್ದಿದ್ದ ಕ್ವಶನ್ ಅಂದರೆ, ಬಿಟ್ಬಿಡ್ತೀನಿ ಮೇಡಮ್. ರಿಪೀಟೆಡ್ಲಿ ಕೇಳ್ತಿದ್ದಿದ್ದ ಕ್ವಶನ್ ಏನಂದರೆ, ನಿಮ್ಮ ಟ್ಯಾಟು ಬಗ್ಗೆ ತೋರಿಸಿ, ನಿಮ್ಮ ಟ್ಯಾಟು ತೋರಿಸಿ, ಆಮೇಲೆ ಟ್ಯಾಟು ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ರಿ. ಇದು ಒಂದು ಟ್ಯಾಟು ಇದೆ, ಇದು ಒಂದು ಟ್ಯಾಟು, ಈ ನೆಕ್ಕಲ್ಲಿ ಒಂದು ಟ್ಯಾಟು ಇದೆ. ಇದನ್ನು ನಾನು ಫೋಟೋ ತೆಗ್ದು ಎಲ್ಲಾದರೂ ಇದೆ ಎಲ್ಲರೂ ಹಾಕ್ತೀನಿ, ನೋಡ್ಬೋದು. ನಾನು ಫಸ್ಟ್ ಹಾಕ್ಸ್ಕೊಂಡಿದ್ದ ಟ್ಯಾಟು ಬಂದ್ಬಿಟ್ಟಿದ್ದು, ಸೆಕೆಂಡ್ ಪಿ ಯು ಸಿ ಇರುವಾಗೆ ಹಾಕ್ಸ್ಕೊಂಡಿದ್ದೆ, ಆಟ ಮಾಡ್ಕೊಂಡು ಮನೆಯಲ್ಲೆಲ್ಲ. ಅವಾಗ ಏನಂದರೆ ಅವಾಗ ತಾನೇ ಟ್ಯಾಟು ಕ್ರೇಜ್ ಥರ ಬಂದಿತ್ತು, ಹಾಗಾಗಿ ಎಷ್ಟೊಂದು ಜನ ಹಾಕ್ಸ್ಕೊತಾ ಇದ್ರು ನಮ್ಮ ಕಾಲೇಜಲ್ಲಿ ಕ್ಲಾಸಲ್ಲೆಲ್ಲ. ಹಾಗಾಗಿ ನಾನು ಹೋಗಿ ಇನ್ನೂ ಹಾಕ್ಸ್ಕೊಂಡೆ, ಆಯಿತಾ. ಏನೋ ಡಿಸೈನ್ ಚೆನ್ನಾಗಿತ್ತು ಅಂತ ಹಾಕ್ಸ್ಕೊಂಡಿದ್ದು. ಇದ್ರ ಹಿಂದೆ ಏನು ಸ್ಟೋರಿ ಆ ಥರ ಎಲ್ಲ ಏನೂ ಇಲ್ಲ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು, ಇದಾಗಿ ಒಂದು ವರ್ಷಕ್ಕೇ ಇನ್ನೂ ಹಾಕ್ಸ್ಕೊಂಡೆ ಅನಿಸುತ್ತೆ. ಇದೂ ಏನೋ ಮೀನಿಂಗ್ ಇಲ್ಲ, ಆದರೆ ಕೇಳಿದ್ರೆ ಏನಂತಾರೆ ಅಂದರೆ, ಈ ಫೆದರ್, ಇದು ಫೆದರ್ ಬಂದುಬಿಟ್ಟು ಹಾರಾಡೋಕ್ಕೆ ಅಂದರೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆಗಿರೋರು ಹಾಕ್ಸ್ಕೊತಾರೆ ಅಂತ ಅಂತಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಹಿಂದೆ ಕಡೆ ಲವ್ ಫಾರ್ ಎವರ್ ಅಂತ ಒಂದು ಟ್ಯಾಟು ಇದೆ, ಈ ಮೂರು ಟ್ಯಾಟು ಹಾಕ್ಸ್ಕೊಂಡಿದ್ದೀನಿ. ಇದು ಮೂರೂ ಪರ್ಮನೆಂಟ್ ಟ್ಯಾಟು. ಪೇಯ್ನ್, ಇದ್ರ ಪೇಯ್ನ್ ಬಗ್ಗೆ ಹೇಳೋದಂದರೆ, ಇರುವೆ ಕಸ್ತನೇ ಇದ್ದಂಗೆ ಅನ್ನಿಸ್ತಾ ಇರುತ್ತೆ. ತುಂಬ ಏನು ಪೇಯ್ನ್ ಆಗೋಲ್ಲ, ತಡ್ಕೊಬೋದು, ಅಷ್ಟೊಂದೇನಿಲ್ಲ. ಬಟ್ ಈ ಒಂದಿನ ಅಷ್ಟೇ, ಅದು ಮಾಡಿ ಒಂದು ಹಾಫ್ ಆನ್ ಅವರ್, ಒನ್ ಅವರ್ವರೆಗೂ ಪೇಯ್ನ್ ಆಗುತ್ತೆ ಅಷ್ಟೇ. ಏನಂದರೆ ನೀವು ಮೇಯ್ನ್ ಒಳ್ಳೆ ಟ್ಯಾಟು ಆರ್ಟಿಸ್ಟ್ನ ಹತ್ರ ಹೋಗಬೇಕು, ಒಳ್ಳೆ ಶಾಪ್ ಹೈಜಿನ್ ಆಗಿರಬೇಕು, ಚೆನ್ನಾಗಿರೋರ ಹತ್ರ ಹೋಗಿ ಹಾಕ್ಸ್ಕೊಳ್ಳಿ. ಈ ಕಮ್ಮಿಗೆ ಸಿಕ್ತೀವಿ ಯಾರ್ಯಾರು ಹಾಕ್ತಾರೆ ಅಂತ ಎಲ್ಲ ಹಾಕ್ಸ್ಕೊಂಡ್ರೆ ಇನ್ಫೆಕ್ಷನ್ಸ್ ಆಗುತ್ತೆ, ಟ್ಯಾಟು ಚೆನ್ನಾಗಿ ಬಂದಿರೋಲ್ಲ, ಆ ಥರ ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಹಾಕ್ಸ್ಕೊಂಡಿದ್ರೆ ನೋಡಿ ಮಾಡಿ, ಒಳ್ಳೆ ಕಡೆ ಒಂದು 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನಿಮ್ಮ ಸ್ಕಿನ್ ಮೇಲೆ ಪರ್ಮನೆಂಟ್ ಆಗಿರುತ್ತೆ ಲೈಫ್ ಲಾಂಗು. ಹಾಗಾಗಿ ಚೆನ್ನಾಗಿರೋ ಕಡೆ ಹೋಗಿ ಹಾಕ್ಸ್ಕೊಳ್ಳಿ. ಇಷ್ಟು ಟ್ಯಾಟು ಬಗ್ಗೆ. ಹಾಗೆ ಎಷ್ಟೊಂದು ಜನ ಇಂಡೋರ್ ಪ್ಲ್ಯಾಂಟ್ ಬಗ್ಗೆ ಹೇಳಿ, ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಬೆಳೀತಾನೆ ಇಲ್ಲ, ಸತ್ತು ಹೋಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರಿ. ಹಾಗಾಗಿ ಇವಾಗ ನಮ್ಮ ಮನೆ ಪ್ಲ್ಯಾಂಟ್ಸ್ ಎಲ್ಲ ಒಂದ್ಸತಿ ತೋರಿಸ್ತೀನಿ, ಆಮೇಲೆ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಓಕೆನಾ. ಹೋಗಿ ನೋಡ್ಕೊಬನ್ನಿ, ಹೋಗಿ ನೋಡ್ಕೊಬನ್ನಿ, ಎಲ್ಲ ಬನ್ನಿ ತೋರಿಸ್ತೀನಿ ನಾನೇ. ಇದು ಪ್ಲ್ಯಾಂಟ್ ನಂಬರ್ 1. ಇದು ಬಂದ್ಬಿಟ್ಟು ಪೀಸ್ ಲಿಲ್ಲಿ ಅಂತ ಕರೀತಾರೆ. ಇದು ಆಚೆ ನೋಡ್ಬೋದು, ಮನೆ ಒಳಗೆ ಹುಡ್ಕೊಬೋದು. ಇದಕ್ಕೇನು ಸೂರ್ಯನ ಬೆಳಗು ಆ ಥರ ಎಲ್ಲ ಏನೂ ಬೇಡ, ಮನೆಯೊಳಗೆ ಆರಾಮಾಗಿ ಬೆಳೀತಾ ಇದೆ ನೋಡಿ. ನೋಡೋಕು ಈ ಫ್ಲವರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಂದರೆ ಒಂದು ಮನೆ ಒಳಗೆ ಇಟ್ಟಿರ್ತೀನಿ ಅಂದರೆ, ಈ ಸಮ್ಮರ್ ಅಲ್ವಾ, 2 ಡೇಸ್ ಒಂದು ಅರ್ಧ ಲೋಟ ನೀರು ಹಾಕ್ಬೇಕಾಗುತ್ತೆ. 2 ಡೇಸ್ ಒನ್ಸ್ ಹಾಕ್ಬೇಕು, ಡೈಲಿ ಹಾಕೋದೇನು ಬೇಡ. ತುಂಬ ನೀರು ಮಾಡಿದ್ರೂ ಗಿಡ ಸತ್ತೋಗುತ್ತೆ, ಓವರ್ ವಾಟರಿಂಗ್ ಮಾಡಬಾರ್ದು ಗಿಡಕ್ಕೆ. ಇದು ಒಂದು, ಇದು ಬಂದ್ಬಿಟ್ಟು ತೆಂಗಿನ ಗಿಡ, ಇದು ನಮ್ಮ ಕಳಶದಲ್ಲೇ ಇದು ಬಂದಿದ್ದು. ಇದೇನಂದರೆ ಇದು ನೀರಲ್ಲೇ ಇರಬೇಕು, ನೀರು ಡ್ರೈ ಆದರೆ ಅದು ಕ್ರ್ಯಾಕ್ ಆಗಿಬಿಡುತ್ತೆ, ತೆಂಗಿನ ಗಿಡ ಹಾಳಾಗೋಗುತ್ತೆ. ಹಾಗಾಗಿ ಅದನ್ನು ಆ ಥರ ಫುಲ್ ನೀರೊಳಗೆ ಇರೋ ಥರ ಇಟ್ಟಿದ್ದೀನಿ. ಇದೊಂದ. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಮನಿ ಪ್ಲ್ಯಾಂಟ್. ಇದು ನಮ್ಮದು ಫಿಶ್ ಬೌಲು, ಫಿಶ್ ಸತ್ತೋಗಿದ್ರಿಂದ ಅದರಲ್ಲಿ ನಾನು ಈ ಥರ ಮನಿ ಪ್ಲ್ಯಾಂಟನ್ನು ಒಂದೊಂದು ಎಲೆನೇ ತೆಗ್ದು ಈ ಥರ ನೀರೊಳಗೆ ಹಾಕಿ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಯಾವುದು ಬೇರೆದು, ಇದು ನಮ್ಮ ಅಮ್ಮನ ಮನೆ ಹತ್ರ ಇದೆ ಗಿಡ, ನಮ್ಮ ಅಮ್ಮನ ಮನೆಗೆ ಹೋದಾಗ ತೋರಿಸ್ತೀನಿ. ನೀರಲ್ಲಿ ಈ ಥರ ಹಾಕಿಟ್ರೆ ಸಾಕು, ನೀರು ಖಾಲಿ ಆದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿರಿ. ಹಾಗೆ ಒಂದು ವಾರಕ್ಕೊಂದ್ಸತಿ ಈ ನೀರನ್ನ ಚೇಂಜ್ ಮಾಡಿ ಫ್ರೆಶ್ ವಾಟರ್ನ ಹಾಕಬೇಕು. ಇಷ್ಟೇ, ಗ್ಲಾಸಲ್ಲಿ ಬೆಳೆಸ್ತೀನಿ ಅಂದರೆ ಇದನ್ನು ನೀರಲ್ಲಿ ಆರಾಮಾಗಿ ಬೆಳೀತಾ ಇದ್ದು ನೋಡ್ಬೋದು, ಹೊಸ್ದಾಗಿ ಬಂದಿರೋ ಚಿಗುರುತ್ತೆ. ಒಂದೊಂದು ಹಣ್ಣಾಗಿ ಸುತ್ತೋಗೋ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಬೆಳಕು ಬರೋದಿಲ್ಲ, ಅಲ್ಲಿ ಇಟ್ಟಿದ್ದೀನಿ ಟಿ ವಿ ಹತ್ರ. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ, ಅಲ್ಲೂ ಯಾವ ಬೆಳಕು ಬರೋಲ್ಲ, ಅದನ್ನ ಅಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು, ಇದು ಬಂದ್ಬಿಟ್ಟು ಏನಂತಾರೆ, ವಾಸ್ತು ಪ್ಲ್ಯಾಂಟ್, ಬ್ಯಾಂಬೂ ಪ್ಲ್ಯಾಂಟ್ ಅಂತಾರೆ ಅದಿದು. ಅದು ಎಲ್ಲ ಸತ್ತೋಗ್ಬಿಟ್ಟಿತ್ತು, ಬಟ್ ನೀರಿಗೆ ಹಾಕಿಟ್ಟಿದ್ದೀನಿ. ನೀರಿಗೆ ಹಾಕಿರೋದ್ರಿಂದ ಒಂದು 2 ಚಿಗುರುತ್ತಾ ಇದೆ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದು, ಇದ್ರ ಹೆಸರು ಗೊತ್ತಾ ಬೇಬಿ ನಿಮಗೆ? ಏ, ಸ್ನೇಕ್ ಪ್ಲ್ಯಾಂಟ್ ಅಲ್ಲ, ಓಕೆ. ಇದ್ರ ಹೆಸರು ಮರ್ತೋಗ್ಬಿಟ್ಟಿದೆ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದಕ್ಕೂ ಅಷ್ಟೇ, ಏನು ನಿಮಗೆ ಬಿಸಿಲು ಏನು ಬೇಡ, ಇದಕ್ಕೂ ಒಂದು 2 ದಿನಕ್ಕೊಂದ್ಸತಿ ನೀರನ್ನು ಹಾಕ್ಬೇಕು ಅಷ್ಟೇ. ಚೂರು ಚೂರು ಹಾಕಬೇಕು, ತುಂಬ ನೀರು ಹಾಕ್ಬೇಡಿ. 3 ದಿನಕ್ಕೊಂದ್ಸತಿ ಹಾಕಿದ್ರೂ ಪರವಾಗಿಲ್ಲ, ಅಂದ್ಬಿಟ್ಟು ವಾರಕ್ಕೊಂದ್ಸತಿ ಎಲ್ಲ ಹಾಕೋದು ಬೇಡ, 2 ದಿನಕ್ಕೆ 3 ದಿನಕ್ಕೊಂದ್ಸತಿ ಒಂದು ಅರ್ಧ ಲೋಟ ನೀರು ಹಾಕೋದು. ಇದಿಷ್ಟು ಇಲ್ಲಿ ಇಟ್ಟಿದ್ದೀನಿ, ತುಂಬ ಇಟ್ಟಿದೆ. ನಮ್ಮ ಗಿಡನೂ ಎಷ್ಟೊಂದು ಹಾಳಾಗೋಯ್ತು, ಈಗ ಒಂದು ಸ್ವಲ್ಪ ಇದೆ ಅಷ್ಟೆ. ನೆಕ್ಸ್ಟ್ ಇದೊಂದು, ಇದು ಮನಿ ಪ್ಲ್ಯಾಂಟೆ, ಬಟ್ ಇದನ್ನು ಮಣ್ಣಲ್ಲಿ ಹಾಕಿರೋದು.
ನೀರಲ್ಲಿ ಹಾಕಿರೋದೇ ತುಂಬ ಚೆನ್ನಾಗಿ ಬರುತ್ತೆ ಮಣ್ಣಲ್ಲಿ ಹಾಕಿರೋದಕ್ಕಿಂತ. ನೋಡ್ಬೋದು ಮಣ್ಣಲ್ಲಿ ಹಾಕಿರೋದಿದು. ನನಗೇನು ಅನಿಸುತ್ತೆ ಅಂದರೆ ಮನಿ ಪ್ಲ್ಯಾಂಟು ನೀರಲ್ಲಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಯಾಕೋ ಬೆಳೀತಾನೆ ಇಲ್ಲ, ನೀರಲ್ಲಿ ಹಾಕಿರೋದೇ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟಿದು, ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಇದನ್ನು ಮಣ್ಣಲ್ಲಿ ಹಾಕಿರೋದು, ಇದಕ್ಕೂ 2 days once. ಎಲ್ಲದಕ್ಕೂ ನಾನು ಈಗ ಸಮ್ಮರ್ ಆಗಿರೋದ್ರಿಂದ 2 days once ಒಂದು ಅರ್ಧ ಅರ್ಧ ಲೋಟ ನೀರನ್ನ ಹಾಕ್ತೀನಿ. ಓಕೆನಾ? ವಿಂಟರ್ ಆದರೆ ನೆಕ್ಸ್ಟ್. ಇಲ್ಲೊಂದು ಚಿಕ್ಕ ಮನಿ ಪ್ಲ್ಯಾಂಟ್ ಇದೆ, ಇದೂ ಅಷ್ಟೇ ಒಂದೊಂದು ಎಲೆ ಸತ್ತೋಗ್ತಾ ಇರುತ್ತೆ, ಒಂದೊಂದು ಚಿಗುರ್ತಾ ಇರುತ್ತೆ. ಚೆನ್ನಾಗೇನು ತುಂಬ ಚೆನ್ನಾಗೇನು ಬೆಳೀತಲ್ಲ, ಬಟ್ ಬದುಕಿದೆ ಅಂತ ಹೇಳ್ಬೋದು. ಓಕೆ, ನೋಡ್ಕೊಂಬಂದ್ರಲ್ಲ, ಇಷ್ಟೇ ಗಿಡ ಇರೋದು, ತುಂಬ ಗಿಡ ಇಲ್ಲ. ಬಟ್ ಮುಂಚೆ ತುಂಬ ಗಿಡ ಇಟ್ಕೊಂಡಿದ್ದೆ. ಏನಂದರೆ ಒಂದೊಂದು ಸತಿ ಚೆನ್ನಾಗಿರುತ್ತೆ ಒಂದೊಂದು, ಈಗ ವಿಂಟರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಒಂದೊಂದು ಸಮ್ಮರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದಷ್ಟು ಗಿಡ ಇದೆ, ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಆಚೆ ಆಚೆ ಕಡೆ ಒಂದಷ್ಟು ಗಿಡ ಇದೆ, ಆಚೆ ಕಡೆ ಬೇಕಾದ್ರೆ ಇನ್ನೊಂದು ಸತಿ ಯಾವಾಗಾದ್ರೂ ತೋರಿಸ್ತೀನಿ. ಒಂದಷ್ಟು ಗಿಡ ಎಲ್ಲ ನಮ್ಮ ಅಮ್ಮನ ಮನೆಗೆ ಕೊಟ್ಬಿಟ್ವಿ, ಆಮೇಲೆ ಸುನಿ ಅಂದರೆ ನಮ್ಮ ಅತ್ತೆ ಮನೆಗೆ ಒಂದು ಸ್ವಲ್ಪ ಹೊತ್ತು ಕೊಟ್ಬಿಟ್ವಿ. ನಮ್ಮ ಅತ್ತೆ ಮನೇಲಿ ಒಂದು ಸತಿ ತೋರಿಸ್ತೀನಿ, ಅವರು ತುಂಬ ಗಿಡ ಹಾಕ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿ ಈ ಬ್ರಹ್ಮಕಮಲ ಅಂತ ಎಲ್ಲ ಬರುತ್ತಲ್ಲ ಅದೆಲ್ಲ ಇದೆ. ಯಾವಾಗಾದ್ರೂ ಹೋದಾಗ ಒಂದು ಸತಿ ತೋರಿಸ್ತೀನಿ ಅವ್ರ ಗಾರ್ಡನ್ನ. ಇಷ್ಟು ಪ್ಲ್ಯಾಂಟ್ಸ್ ಬಗ್ಗೆ. ಹಾಗೆ ಇವತ್ತೊಂದು ಚಿಕ್ಕದೊಂದು ಕುಕ್ಕದು ವೀಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ. ಅಷ್ಟೇ ಇವತ್ತಿನ ವೀಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಆ್ಯಂಡ್ ಕುಕ್ಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಓಕೆನಾ? ಬಾಯ್. ಹೇಳು.
ಅಂತ ಹಾಕೊಂಡಿದ್ದೀವ ಹೇಳೇ ನೋಡು ನಾನು ಮಾತಾಡ್ತಾ ಇದ್ರೆ ಹೆಂಗ್ ತಿಂತಿದ್ಯಾ ನೋಡು ಕೊಪ್ಪಿಕೊಂಡಂಗೆ ಒಬ್ಬೋ ಮಾತು ನಾನು ಕೇಳಲ್ಲ.